ಏನು ಸನ್ಮಾನ್ಯ ಸದಸ್ಯರು, ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲಿ ಉದ್ದೇಶಿತ ಸುರ್ಕಲ್ ಮಾರುಕಟ್ಟೆ ಅದು 6 ಮಹಡಿಗಳ ಒಂದು ಸಂಕೀರ್ಣ. ಸುಮಾರು 3.5 ಎಕರೆನಲ್ಲಿ ಈ ಸಂಕೀರ್ಣವನ್ನು ಕಟ್ಟಬೇಕಾಗಿತ್ತು ಸನ್ಮಾನ್ಯ ಅಧ್ಯಕ್ಷರೇ. ಇದಕ್ಕೆ ಹಲವಾರು ನ್ಯೂನತೆಗಳು ಅವತ್ತು 2017 ಇದಕ್ಕೆ ಆದೇಶ ಪತ್ರವನ್ನು ಕೊಟ್ಟಿದ್ದಾರೆ. ಆದರೆ ಜಾಗದ ಅಲಭ್ಯತೆ ಕಾರಣ ಅಲ್ಲಿ ಸಾಕಷ್ಟು ತೊಂದರೆಗಳು. ಏನು ಉದ್ದೇಶಿತ ಮಾರುಕಟ್ಟೆ ನಿರ್ಮಾಣದಲ್ಲಿದ್ದಂಥ ನಾಡ ಕಚೇರಿ, ರೈತ ಸಂಪರ್ಕ ಕೇಂದ್ರ, ಹಾಗೆ ಮಧ್ಯಭಾಗದಲ್ಲಿ ಹಾದು ಹೋಗುತ್ತಂಥ ಒಳಚಂಡಿ ಮಾರ್ಗ, ಮತ್ತು 20 ಗುಂಟೆ ಜಾಗ ನಮ್ಮ ಮಹಿಳಾ ಮಂಡಲಕ್ಕೆ ಕೊಟ್ಟಿರ್ತಕ್ಕಂಥದ್ದು, ಈ ಎಲ್ಲ ನ್ಯೂನತೆಗಳಿರೋದ್ರಿಂದ ಅಲ್ಲಿ ಕಾಮಗಾರಿ ಚಾಲನೆ ಮಾಡಲಿಕ್ಕೆ ಆಗಿಲ್ಲ. ಆದರೆ ಹಿಂದಿನ ಸರ್ಕಾರ ತರಾತುರಿನಲ್ಲಿ ಅದಕ್ಕೆ ಪೂಜೆಯನ್ನು ಮಾಡಿ ಸೊ ಅದನ್ನು ಆದೇಶವನ್ನು ಕೊಟ್ಟಿದ್ದರು. ಅದಾದಮೇಲೆ ನಾನು 2 ಬಾರಿ ಭೇಟಿ ಕೊಟ್ಟು ಸ್ಥಳಕ್ಕೆ ಪರಿಶೀಲನೆ ಮಾಡಿ ಈ ಎಲ್ಲ ಇದನ್ನು ಕೂಡ ನ್ಯೂನತೆಯನ್ನು ಸರಿಪಡಿಸಿದ್ದೀವಿ. ಈಗ ನಿನ್ನೆ ಸಚಿವ ಸಂಪುಟದಲ್ಲಿ ಕೂಡ ಸುಮಾರು 82 ಕೋಟಿ ರೂಪಾಯಿಗೆ ಅನುಮೋದನೆ ಕೊಟ್ಟಿದ್ದಾರೆ. ಬೇಗ ಟೆಂಡರನ್ನು ಕರೆದು ಆ ಕಾಮಗಾರಿಯನ್ನು ಚಾಲನೆ ಮಾಡಿ ಬೇಗ ಮುಗಿಸುವಂಥ ಕೆಲಸ ಸರ್ಕಾರ ಮಾಡ್ತದೆ ಅನ್ನೋ ಮಾತನ್ನು ಸನ್ಮಾನ್ಯ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ಭೈರತ್ ಬಸವರಾಜರವರು ಉತ್ತರ ಪವಿತ್ರ ದೇಗುಲದಲ್ಲಿ ಸುಳ್ಳನ್ನು ಯಾವ ರೀತಿಯಲ್ಲಿ ಹೇಳ್ತಾರೆ ಅಂತ ಹೇಳುವಂಥ ದೇಗುಲಕ್ಕೆ ಸಮಾನವಾದ ಒಂದು ವಿಧಾನಸಭೆ, ಅಲ್ಲಿ ಮಂತ್ರಿಯವರ ಉತ್ತರ ಎಲ್ಲರನ್ನು ಚಕಿತರನ್ನಾಗಿ ಮಾಡುವಂಥ ಪ್ರಶ್ನೆ ಎದುರಾಗ್ತಾ ಇದೆ. ನೋಡಿ, ಭರತ್ ಶೆಟ್ಟರು ಕೇಳಿದಂಥ ಪ್ರಶ್ನೆಗೆ ಮಂತ್ರಿಗಳು ಹೇಳ್ತಾರೆ ಇದು 2018 ತರಾತುರಿಯಲ್ಲಿ ಇವರು ಮಾಡ್ತಾರೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ. ಬಹುಶಃ ಅವರು ಹೇಳುವಂಥ ಉತ್ತರದಲ್ಲಿ ಹೇಳುವಂಥ ಇನ್ನೊಂದು ಉತ್ತರ ಇಲ್ಲಿ ಸ್ಥಳ ಇರಲಿಲ್ಲ, ಈಗ ನಾವು ಬಂದ ಮೇಲೆಲ್ಲ ಸ್ಥಳ ಸರಿ ಮಾಡಿದೆ ಅಂತ ಹೇಳುವಂಥದ್ದನ್ನು ಹೇಳ್ತಾರೆ. ಮತ್ತು ಅಲ್ಲಿ ಕಂದಾಯ ಇಲಾಖೆ ಒಂದು ಕಚೇರಿ ಇತ್ತು, ಅದನ್ನು ಶಿಫ್ಟ್ ಮಾಡಿಲ್ಲ ಅಂತೇಳಿ ಹೇಳ್ತಾರೆ. ಆರೈ ಕಚೇರಿ, ಈ ಕಚೇರಿಗಳನ್ನೆಲ್ಲ ಶಿಫ್ಟ್ ಮಾಡಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನ ಕಚೇರಿಯನ್ನು ಶಿಫ್ಟ್ ಮಾಡಿದ ನಂತರ ನಾವು ಅಂದು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯ ಅವರು ಇದಕ್ಕೆ ಶಿಲಾನ್ಯಾಸವನ್ನು ಮಾಡ್ತಾರೆ. ತದನಂತರ ಕಾಮಗಾರಿ ಪ್ರಾರಂಭವಾಗಿ ಸಾಧಾರಣ ಒಂದು 10 ಕೋಟಿಯ ಕಾಮಗಾರಿ ಆಗಿದೆ, ಅದೆಲ್ಲ ಶಿಫ್ಟ್ ಆಗಿ. ಅದನ್ನು ಏಕಾಏಕಿ ನಮ್ಮ ಭರತ್ ಶೆಟ್ಟರು ಕಮಿಷನ್ ಕಾಂಟ್ರಾಕ್ಟ್ರು ನೀಡಿಲ್ಲ ಅಂತ ಹೇಳುವಂಥ ಕಾರಣದಿಂದ ನಿಲ್ಲಿಸ್ತಾರೆ, ಆ ಕಾಂಟ್ರಾಕ್ಟ್ರು ಓಡಿ ಹೋಗ್ತಾನೆ. ತದನಂತರ ಚುನಾವಣೆಗೆ 3 ತಿಂಗಳಿದೆ, ಈಗ ಮಂತ್ರಿಗಳು ಹೇಳ್ತಾರೆ ನಿನ್ನೆಯ ಮಂತ್ರಿಮಂಡಲದಲ್ಲಿ ನಾವು 82 ಕೋಟಿ ರೂಪಾಯಿ 81 ಕೋಟಿ ರೂಪಾಯಿ ಇಟ್ಟಿದ್ದೇನೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ. ಜನರ ತೆರಿಗೆ ಹಣ ಅಂದು 61 ಕೋಟಿಯಲ್ಲಿ ಆಗುವಂಥ ಈ ಕೆಲಸ ಇವತ್ತು 10 ಕೋಟಿ ದುಂದು ವೆಚ್ಚ ಆಗಿದೆ, ಖರ್ಚಾಗಿದೆ. ತದನಂತರ ಅದಕ್ಕೆ 81 ಕೋಟಿ ಇಡುವಂತಹದ್ದು 30 ಕೋಟಿ ರೂಪಾಯಿಗಳ ಜನರ ತೆರಿಗೆ ಹಣವನ್ನು ಪೋಲ್ ಮಾಡ್ತಾ ಇದ್ದಾರೆ ಮಾನ್ಯ ಭರತ್ ಶೆಟ್ಟರು ಈ ಭಾಗಕ್ಕೆ ಶಾಸಕರಾಗಿ ಬಂದ ನಂತರ.